ನಮಸ್ಕಾರ ಸ್ನೇಹಿತರೆ ಗುಂಬಸ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮನೆಯಲ್ಲಿ ಹಾಲು ಸಕ್ಕರೆ ಮಾವಿನಣ್ಣು ಇದ್ದರೆ ಅದರಿಂದ ನೀವು ಒಂದು ರುಚಿಕರವಾದ ಸಿಹಿ ಡಿಶ್ ಅನ್ನು ಮಾಡಬಹುದು ಅದೇ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ ಅದರ ಹೆಸರೇ ಮ್ಯಾಂಗೋ ಕಲಾಕಾನ್ ಮೇನ್ ಇಂಗ್ರೀಡಿಯಂಟ್ ಮಾವಿನಣ್ಣು ಆಗಿರೋದ್ರಿಂದ ಮಾವಿನ ಹಣ್ಣಿನ ಪಲ್ಪು ಚೆನ್ನಾಗಿ ಸೋಸ್ಕೊಳ್ಬೇಕು ಅಂದರೆ ಯಾವ ಜುಬ್ರನೂ ಇರಬಾರ್ದು ಬೇಕಾದರೆ ಒಂದು ಸರ್ತಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಥರನೂ ಮಾಡ್ಕೊಳ್ಬೋದು ಸರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಕಡಾಯಿಯಲ್ಲಿ ಒಂದು ಲೀಟರ್ ಹಾಲು ಹಾಕಿಕೊಳ್ಳಿ ಹಾಲು ಸ್ವಲ್ಪ ಬೆಚ್ಚಿಗಾದ ಮೇಲೆ ಮ್ಯಾಂಗೋ ಪಲ್ಪ್ನ ಹಾಕಿ ಚೆನ್ನಾಗಿ ಕೈಯಾಡಿಸಿ ಮ್ಯಾಂಗೋ ಪಲ್ಪ್ ಹಾಕಿದ ಕೂಡಲೇ ಹಾಲು ಒಡೆಯೋದಕ್ಕೆ ಶುರು ಆಗುತ್ತೆ ಹಾಲು ಒಡೆಯೋದು ಕೂಡ ಮಾವಿನಣ್ಣು ಎಷ್ಟು ಸಿಹಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಬಹಳನೇ ಸಿಹಿ ಇದ್ದರೆ ಹಾಲು ನಮಗೆ ಹೇಗೆ ಬೇಕು ಹಾಗೆ ಒಡೆಯೋದಿಲ್ಲ ಆವಾಗ ನಾವು 3-4 ಡ್ರಾಪ್ಸ್ ನಿಂಬೆ ರಸವನ್ನು ಬೆರೆಸಿಕೊಳ್ಳಬೇಕಾಗುತ್ತದೆ ನೀವು ತಗೊಂಡಿರುವಂಥ ಮಾವಿನಣ್ಣು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಇದ್ದರೆ ಹಾಲು ನಮಗೆ ಹೇಗೆ ಬೇಕು ಹಾಗೆ ಚೆನ್ನಾಗಿ ಒಡೆಯುತ್ತೆ ಇಲ್ಲಿ ನಾವು ತಗೊಂಡಿರುವಂಥ ಮಾವಿನಣ್ಣು ತುಂಬಾ ಸಿಹಿ ಆಗಿರೋದ್ರಿಂದ 4-5 ಡ್ರಾಪ್ಸ್ ನಿಂಬೆ ರಸವನ್ನು ಆ್ಯಡ್ ಮಾಡ್ಕೊಳ್ಬೇಕಾಯಿತು ಇದಾದ ಮೇಲೆ ಕೈ ಬಿಡದಂತೆ ಹಾಲನ್ನು ಕೈಯಾಡಿಸುತ್ತಲೇ ಇರಬೇಕು ಗ್ಯಾಸ್ ಫ್ಲೇಮ್ನ ಲೋ ಟು ಮೀಡಿಯಮೇ ಇಡಬೇಕು ಹೈ ಇಟ್ಟರೆ ಹಾಲು ಸಿಗಿದೋಗೋ ಚಾನ್ಸಸ್ ಇರುತ್ತೆ ಈ ವಿಡಿಯೋಲಿ ತೋರಿಸಿರೋ ಥರ ಹಾಲು ಹಂತ ಹಂತವಾಗಿ ಒಡೆಯಲು ಸ್ಟಾರ್ಟ್ ಆಗುತ್ತೆ ಈ ಕಲಾಕಂದ್ ಹೇಗೆ ತಯಾರಿಸ್ತಾರಂದರೆ ಹಾಲನ್ನು ಒಡಿಸಿ ಪನೀರ್ ಮಾಡಿ ಮತ್ತು ಪನೀರಿಂದ ನೀರು ಹೋಗೋವರೆಗೂ ಕೈಯಾಡಿಸಿ ಮಾಡುವಂಥ ಸ್ವೀಟ್ ಡಿಶ್ ಇದು ಹಾಲು ಈ ಹಂತಕ್ಕೆ ಬಂದಾಗ ಒಂದು ಸ್ಪೂನ್ ಏಲಕ್ಕಿ ಪುಡಿನ ಆ್ಯಡ್ ಮಾಡಬೇಕು ನಿಮಗೆ ಪೂರ್ತಿ ಮ್ಯಾಂಗೋ ಫ್ಲೇವರೇ ಬೇಕು ಏಲಕ್ಕಿ ಪುಡಿ ಬೇಡ ಅಂದರೆ ಹಾಕೋದನ್ನು ಸ್ಕಿಪ್ ಮಾಡಿ ಮಾವಿನಣ್ಣು ಎಷ್ಟು ಸಿಹಿ ಇದೆ ಅನ್ನೋದನ್ನು ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡಿ ಇಲ್ಲಿ ನಾವು ತಗೊಂಡಿರುವಂಥ ಮಾವಿನಣ್ಣು ಅಷ್ಟೊಂದೇನು ಸಿಹಿಯಾಗಿರಲಿಲ್ಲ ಅದಕ್ಕೆ ನಾವು 4-5 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿದ್ವಿ ಇದೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡಿ 10-15 ನಿಮಿಷ ಅಥವಾ ಈ ವಿಡಿಯೋಲಿ ತೋರಿಸಿರೋ ಥರ ಆಗೋವರೆಗೂ ಕೈಯಾಡಿಸುತ್ತಲೇ ಇರಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ ಹಾಗೇನೆ ಕೈ ಸ್ವಲ್ಪ ನೋವಾದರೂ ಸ್ವೀಟ್ ಮಾತ್ರ ಸಖತ್ತಾಗಿರುತ್ತೆ ಕೊನೆಯಲ್ಲಿ ಒಂದು ಟ್ರೇನ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡಿ ಇಟ್ಕೊಳ್ಳಿ ನಂತರ ಕಲಾಕನ್ನ ಆ ಟ್ರೇಯಲ್ಲಿ ಹಾಕ್ಕೊಂಡು ಸೆಟ್ ಮಾಡಿಕೊಳ್ಳಿ ಅದರ ಮೇಲೆ ಬಾದಾಮಿ ಮತ್ತು ಪಿಸ್ತಾ ಪೀಸಸ್ ಹಾಕಿ 2 ಗಂಟೆ ಹೊರಗೆ ಇಟ್ಟಿರಿ ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ ಹೀಗೆ ಮಾಡಿದರೆ ಸೂಪರ್ ಡೆಲಿಷಿಯಸ್ ಸೂಪರ್ ಮೌತ್ ವಾಟ್ರಿಂಗ್ ಸೂಪರ್ ಟೆಂಪ್ಟಿಂಗ್ ಆದ ಮ್ಯಾಂಗೋ ಕಲಾಕಾನ್ ಸವಿಯಲು ಸಿದ್ಧ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್